ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ನಿನ್ನೆ ನೈಟ್ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ ಜನಾರ್ದನ್ ಸರಿಗೆ. ಯಾಕಂದ್ರೆ ನಮ್ಗೆ ನಮ್ಮದೇ ಆದಂತಹ ಒಂದಿಷ್ಟು ಕಮಿಟ್ಮೆಂಟ್ ಇರ್ತದೆ. ಬೆಳಿಗ್ಗೆ ಎಲ್ಲಿಯಾದ್ರೂ ಬೇಗ ಆಫೀಸ್ ಕಾಲ್ ಇರ್ತದೆ, ಆವಾಗ ನಾವು ಹಿಂದಿನ ದಿನ ರಾತ್ರಿ ಬೇಗ ಮಲಗಬೇಕು, ಎಲ್ಲ ಇರ್ತದೆ. ಅಂದ್ರೆ ಎಲ್ಲ ದಿನ ಸಹ ಜನಾರ್ದನ್ ಸರ್ ಟಿ ವಿಯ ಮುಂದೆ ಅಂತ ಕುತ್ಕೊಂಡು ಇರೋದಿಲ್ಲ ಅಲ್ಲ. ಸೊ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ವಿಡಿಯೋ ಯಾಕೆ ಬರಲಿಲ್ಲ ಬ್ರಾ, ಕಾಯ್ತಾ ಇದ್ದೀವಿ, ಏನಿದು ಅನ್ಫೇರ್ ಹಾಗೆ ಹೀಗೆ ಅಂದ್ರೆ ಹೇಳಲಿಕ್ಕೆ ಈಸಿ ಅಲ್ಲ, ವಿಡಿಯೋ ಮಾಡಿ ಬೇಗ ಅಂತ. ಅದು ವಿಡಿಯೋ ಮಾಡಿ, ಮ್ಯೂಸಿಕ್ ಮಾಡಿ, ಅದಕ್ಕೆ ಅದು ಮ್ಯೂಸಿಕ್ ಹಾಕಿ, ಆ ವಿಡಿಯೋ ರೆಂಡರ್ ಮಾಡಿ, ಆ 700 MB ಫೈಲನ್ನು ಅಪ್ಲೋಡ್ ಮಾಡಿ, ಥಂಬ್ನೇಲ್ ಹಾಕಿ, ಎಲ್ಲ ಕೆಲಸ ಇರ್ತದೆ. ಸುಮ್ಮನೆ ಕುತ್ಕೊಂಡು ನಾವು ಮಾತಾಡ್ತೇವೆ ಅಂತ ಅದರ ಹಿಂದಿನ ಪ್ರಾಸೆಸ್ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ, ಇನ್ಫಾರ್ಮ್ ಮಾಡಿದ್ದೆವು ನಾವು. ಫೇಸ್ಬುಕ್ ಸ್ಟೋರಿ ಆಗಿರ್ಬೋದು, ಫೇಸ್ಬುಕ್ ಪೇಜ್ ಸ್ಟೋರಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಸ್ಟೋರಿ ಆಗಿರ್ಬೋದು, ಯೂಟ್ಯೂಬ್ ಕಮ್ಯುನಿಟಿ ಟ್ಯಾಬಲ್ಲಿ ಸಹ ಒಂದು ಪೋಸ್ಟ್ ಮಾಡಿದ್ದೆ ವಿಡಿಯೋ ಬರೋದಿಲ್ಲ ಅಂತ. ಅದೇ ಎಂತ ಸಹ ನೋಡಲಿಲ್ಲ, ಒಂದು 30 ಮೆಸೇಜ್ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ, ಬ್ರಾ ವಿಡಿಯೋಲ್ಲಿ ನಾವು ಮಲಗಬೇಕ ಬೇಡವ. ಅದು ಕೆಲವರು ರೆಸ್ಪೆಕ್ಟ್ ಸಹ ಕೊಡೋದಿಲ್ಲ, ಗುರಾ ಗುರು ಸಹ ಇಲ್ಲ ಬಿಡಿ, ಏ ವಿಡಿಯೋ ಅಪ್ಲೋಡ್ ಮಾಡ, ಕಾಯ್ತಾ ಇದ್ದೀವಿ, ಹಾಗೆ ಹೀಗೆ ಅಂತ. ಅಂದರೆ ಮರ್ಯಾದೆ ಇಲ್ಲ, ಟೇಕನ್ ಫಾರ್ ಗ್ರಾಂಟೆಡ್, ಏ ಮಾಡಲೇ ಅಂತ ಹಾಗೆ. ಸೊ ಅದೆಲ್ಲ ನೋಡಿದಾಗ ಕೆಲವೊಂದ್ಸಲ ಬೇಕಪ್ಪ ಇದೆಲ್ಲ ನಮಗೆ ಅಂತ ಅನ್ನಿಸ್ತದೆ. ಅದೆಲ್ಲ ಬಿಟ್ಟಾಕಿ, ನಮಸ್ಕಾರ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ಅದೇ, ಇದು ಯಾಕೆ ಹೀಗೆ ಹೀಗೆ ಮಾಡ್ತಿದ್ದೇನೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಂತ್ ಯೂಟ್ಯೂಬ್ ಚಾನಲ್. ಕೈ ಯಾಕೆ ಹೀಗೆ ಹೀಗೆ ಮಾಡಿದ್ದು ಅಂತಂದ್ರೆ, ಪೆಂಡುಲಮ್ ತರ ಉಂಟಲ್ಲ ಈ ಮ್ಯಾಚ್, ಆ ಕಡೆಯಿಂದ ಇಂಡಿಯಾ ಕಡೆಯಿಂದ ಇಂಗ್ಲೆಂಡ್ ಕಡೆಗೆ, ಇಂಗ್ಲೆಂಡ್ ಕಡೆಯಿಂದ ಇಂಡಿಯಾ ಕಡೆಗೆ, ಇಷ್ಟು ಫ್ಲಕ್ಚುಯೇಟ್ ಆಗ್ತಾ ಇರುವಂತಹ ಮ್ಯಾಚ್ ನಾನು ಟೆಸ್ಟ್ ಅಲ್ಲಿ ನೋಡ್ಲಿಲ್ಲ, ಅಥವಾ ಇರ್ಬೋದು ನನ್ನ ಗಮನಕ್ಕೆ ಬರಲಿಲ್ಲ. ಯಾಕೆ ಫ್ಲಕ್ಚುಯೇಷನ್ ಅಂತ ಹೇಳ್ತೇನೆ, ಫಸ್ಟ್ ಡೇ ನಾವು 191ಗೆ ಆಲ್ ಔಟ್ ಆದಾಗ ಇಟ್ ವಾಸ್ ಕಂಪ್ಲೀಟ್ಲಿ ಮ್ಯಾಚ್ ವಾಸ್ ಇನ್ ಇಂಗ್ಲೆಂಡ್ಸ್ ಫೇವರ್. ಮತ್ತೆ ಡೇ ಎಂಡ್ ಆಗುವಾಗ ರೂಟ್ ವಿಕೆಟ್ ಬಿದ್ದಾಗ ಸ್ವಲ್ಪ ಈ ಕಡೆ ಬಂತು, ಮತ್ತೆ ಅವರದ್ದು ಬೆಳಿಗ್ಗೆ ಆಟ ಸ್ಟಾರ್ಟ್ ಆಗುವಾಗ 62ಕ್ಕೆ 5 ವಿಕೆಟ್ ಹೋಯ್ತು. ಆವಾಗ ಕಂಪ್ಲೀಟ್ಲಿ ಇಂಡಿಯಾ ಕಡೆಗೆ ಬಂತು, ಯಾಕಂತಂದ್ರೆ ಒಂದು 50 ರನ್ ಲೀಡ್ ಸಿಕ್ಕಿದ್ರೆ ಸಹ ದೊಡ್ಡ ಲೀಡ್ ಅದು ಇಂಥ ಪಿಚ್ಚಲ್ಲೆಲ್ಲ ಅಲ್ವಾ. ಸೊ ಇಂಡಿಯಾ ಫೇವರ್ ಅಲ್ಲಿ ಇತ್ತು. ಮತ್ತೆ 62ಕ್ಕೆ 5 ಇದ್ದದ್ದು ಅವರು 290 ಹೊಡೆದ್ರು, ಅಂದ್ರೆ 99 ರನ್ ಇದು ಲೀಡ್ ಸಿಕ್ಕಿತ್ತು ಅವ್ರಿಗೆ. ಆವಾಗ ಕಂಪ್ಲೀಟ್ಲಿ ವಾ, ಇದು ಇಂಗ್ಲೆಂಡ್ ಇದೇ ಮ್ಯಾಚ್ ಅಂತ ಅನಿಸಿತ್ತು. ಮತ್ತೆ ನಮ್ದು ಸೆಕೆಂಡ್ ಇನಿಂಗ್ ಸ್ಟಾರ್ಟ್ ಆಯಿತು, 270ಕ್ಕೆ 3 ಅಂತ ಇತ್ತು. ಆವಾಗ ಕಂಪ್ಲೀಟ್ಲಿ ನಮ್ಮ ಕಡೆಗೆ ವಾಯಿತು, ವಾ ಇದು ನಾವು ದೊಡ್ಡ ಮೊತ್ತ ಹೊಡಿತೇವೆ ಅಂತ. ಮತ್ತೆ ಪುನಃ ಡೇ 4 ಆಟ ಸ್ಟಾರ್ಟ್ ಆಗುವಾಗ 312ಕ್ಕೆ 6 ಹೋಯ್ತು, 3 ಇದ್ದದ್ದು 6 ಹೋಯ್ತು. ಆವಾಗ ಓ ಇನ್ನು ಟಕ ಟಕ 4 ವಿಕೆಟ್ ತೆಗಿತಾರೆ, ಇಂಗ್ಲೆಂಡ್ ವಿನ್ ಆಗ್ತದೆ ಅಂತ ಈ ಕಡೆ ಒಲಿತು. ಮತ್ತೆ ನಮ್ದು ಲಾರ್ಡ್ ಶಾರ್ದುಲ್ ಠಾಕೂರ್ ಅವರು ಸತತ 2ನೇ ಬಾರಿಗೆ ಅರ್ಧಶತಕ ಬಾರಿಸಿ ನಮ್ಮದೊಂದು ಲೀಡ್ 300 ದಾಟಿದ ಮೇಲೆ ಉಂಟಲ್ಲ, ಪುನಃ ಇಂಡಿಯಾ ಕಡೆಗೆ ಒಲಿತು, ನಾವೇ ವಿನ್ ಆಗ್ತೇವೆ ಅಂತ. ಬಟ್ ಅವರು 77ಕ್ಕೆ 0 ಆಗಿದೆ ಇವಾಗ. ಸೊ ಅವರು ಸಹ ಭಯಂಕರ ಫೈಟ್ ಬ್ಯಾಕ್, ಸದ್ಯ ಹೀಗೆ ಉಂಟು ಮ್ಯಾಚ್, ಹೀಗೆ ಸವಾಲ್ಬೋದು, ಹೀಗೆ ಸವಾಲ್ಬೋದು ಅಲ್ವಾ. ಡ್ರಾ ಆದ್ರೆ ಸಹ ಆಗ್ಬೋದು, ಇಂಗ್ಲೆಂಡ್ ವಿನ್ ಆದ್ರೆ ಸಹ ಆಗ್ಬೋದು, ಇಂಡಿಯಾ ವಿನ್ ಆದ್ರೆ ಸಹ ಆಗ್ಬೋದು, 3 ರಿಸಲ್ಟ್ ಡೇ 5ಗೆ ಸಾಧ್ಯತೆ ಉಂಟು. ಬಟ್ ಪಿಚ್ ಬಗ್ಗೆ ಹೇಳೋದಿದ್ರೆ, ಫಸ್ಟ್ ಡೇ ಅಲ್ಲಿ ನಾವೇನು ಬೇಗ ಆಲ್ ಔಟ್ ಆದೇವಲ್ಲ, ಆ ಥರ ಏನಂತ ಸಹ ಇಲ್ಲ. ಪಿಚ್ ಭಯಂಕರ ಫ್ಲಾಟ್. ಸಿ ಇಂಗ್ಲೆಂಡ್ ಕ್ಯಾನ್ ಚೇಸ್, ಇಲ್ಲಂತ ಹೇಳಿದ್ರೆ ಇಂಗ್ಲೆಂಡ್ ಕ್ಯಾನ್ ಚೇಸ್. ಸೊ ಎಂತ ಬೇಕಾದ್ರೆ ಆಗ್ಬೋದು. ನಮ್ಮದು ಬ್ಯಾಟಿಂಗ್ ಬಗ್ಗೆ ಹೇಳೋದಿದ್ರೆ, ರಹಾನೆ ಬಿಟ್ಟು ಆಯ್ತಾ, ಅವರದ್ದು ಆಲ್ಮೋಸ್ಟ್ ಕರಿಯರ್ ಓವರ್ ಅಂತ ಅನಿಸ್ತದೆ. ಎಲ್ಲರ ಸಹ ಕಾಂಟ್ರಿಬ್ಯೂಷನ್ ಮಾಡಿದ್ರು, ಎಲ್ಲರೂ ಸಹ ಮಾಡಿದ್ದಾರೆ ಕಾಂಟ್ರಿಬ್ಯೂಷನ್ ಅಲ್ವಾ. ರಾಲ್ಡ್ ಶಾರ್ದುಲ್ ಠಾಕೂರ್ ಅವರು ಬಂದು ಮತ್ತೆ ಪುನಃ ಪಂದ್ಯದ ಗತಿಯನ್ನು ಚೇಂಜ್ ಮಾಡಿದರು. 312ಕ್ಕೆ ನಮ್ದು 6 ಹೋದಾಗ ಉಂಟಲ್ಲ, ನಾವು ಹೋಯ್ತು ಮ್ಯಾಚ್, ಇನ್ನು ಎಲ್ಲ ಬೇಗ ಬೇಗ ಔಟ್ ಆಗ್ತಾರೆ, ಇಂಗ್ಲೆಂಡ್ಗೆ ಸ್ವಲ್ಪ ಈಸಿ ಟಾರ್ಗೆಟ್ ಸಿಗ್ತದೆ ಅಂತ ಅಂದ್ಕೊಂಡದ್ದು. ಶಾರ್ದುಲ್ ಠಾಕೂರ್ ಅವರು ನಿನ್ನೆ ಭಯಂಕರ, ನಮ್ಮ ಸಚಿನ್ ತೆಂಡೂಲ್ಕರ್ ಅವರದ್ದು ವಿಡಿಯೋ ನೋಡಿ ಬಂದಿದ್ರು ಅಂತ ಅನ್ನಿಸ್ತದೆ. ಒಂದೊಂದು ಸ್ಟ್ರೈಟ್ ಡ್ರೈವ್ ನೋಡಿದಾಗ ಮಾರೆ ರೋಮಾಂಚನ ಆಗ್ತಾ ಇತ್ತು. ಸೀರಿಯಸ್ಲಿ ಇದು ಅಂದ್ರೆ ಕೆಲವರಿಗೆ ಸ್ವಲ್ಪ ಓವರ್ ಆಯ್ತಲ್ಲ ಅಂತ ಅನ್ನಿಸ್ಬೋದು, ಬಟ್ ಸಚಿನ್ ಅವ್ರದ್ದು ಕರಿಯರ್ ಮುಗಿದ್ಮೇಲೆ ಉಂಟಲ್ಲ, ಕ್ರಿಕೆಟ್ ಕರಿಯರ್ ಮುಗಿದ್ಮೇಲೆ ಸಚಿನ್ ಅವರಷ್ಟು ಅಂದ್ರೆ ಬ್ಯೂಟಿಫುಲ್ ಸ್ಟ್ರೈಟ್ ಡ್ರೈವ್ ಎಲ್ಲರೂ ಸಹ ಆಡ್ತಾರೆ, ಕೊಹ್ಲಿ ಹೊಡಿತಾರೆ, ಎಲ್ಲರೂ ಹೊಡಿತಾರೆ. ಬಟ್ ಆ ಒಂದು ಸಚಿನ್ ಇದು ಸ್ಟೈಲ್ ಉಂಟಲ್ಲ, ಆ ತರ ನಂಗೆ ನೋಡ್ಲಿಕ್ಕೆ ಸಿಕ್ಕಿದ್ದು, ಅಥವಾ ನಮಗೆ ನೋಡ್ಲಿಕ್ಕೆ ಸಿಕ್ಕಿದ್ದು ನಿನ್ನ ಶಾರ್ದುಲ್ ಠಾಕೂರ್ ಅವ್ರದ್ದು ಸ್ಟ್ರೈಟ್ ಡ್ರೈವ್. ಒಂದೊಂದು ಸ್ಟ್ರೈಟ್ ಡ್ರೈವ್ ನೋಡಿದಾಗ ಉಂಟಲ್ಲ, ಅಂದ ಗೂಸ್ ಬಂಪ್ಸ್ ಅಂತ ಹೇಳ್ತಾರಲ್ಲ ಹಾಗೆ ಬರ್ತಾ ಇತ್ತು. ಬೇಕಾದ್ರೆ ಒಂದು ವಿಡಿಯೋ ಈಗ ಪ್ಲೇ ಮಾಡ್ತೇನೆ ನೋಡಿ, ಅದು ಯಾರು ಮಾರೆ ಅಷ್ಟು ಚಂದ ಒಂದು ಕೊಲೆ ಒಂದು ವಿಡಿಯೋ ಮಾಡಿ ನಮ್ಗೆಲ್ಲ ಫಾರ್ವರ್ಡ್ ಬಂದಿತ್ತು. ಈಗ ನೋಡಿ ವಿಡಿಯೋ ನೋಡಿ. ನೋಡಿದ್ರಲ್ಲ, ವಾ, ಜೆರಾಕ್ಸ್ ಜೆರಾಕ್ಸ್ ಕಾಪಿ ತರ ಇತ್ತು, ಅಷ್ಟು ಇಷ್ಟ ಆಯ್ತು ಶಾರ್ದುಲ್ ಠಾಕೂರ್ ಅವರದ್ದು ಬ್ಯಾಟಿಂಗ್. ಸಿ ಅವರು ಸಿಲೆಕ್ಟ್ ಆಗಿದ್ದು ಆಸ್ ಅ ಬೌಲಿಂಗ್ ಆಲ್ರೌಂಡರ್, ಬೌಲಿಂಗ್ ಓಕೆ ಇತ್ತು, ಬಟ್ ಬ್ಯಾಟಿಂಗ್ ಮಾತ್ರ ಮಾತಾಡುವಾಗ ಇಲ್ಲ. ಯಾವುದೇ ಒಬ್ಬ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಅವರು ಸಹ
ಅಂದರೆ ನಾಚಿಕೊಳ್ಬೇಕು ಮಾರ, ಆ ಥರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಈ ಒಂದು ಫಿಫ್ಟೀಸ್ ಏನು ಹೊಡಿತಿದ್ದಾರೆ ಅದು ಹಂಡ್ರೆಡ್ಸ್ ಹೊಡಿಯುವಾಗೆ ಆಗಲಿ ಅಂತ ನಾವು ಒಂದು ಮನದಾಳದ ಒಂದು ಅವರಿಗೆ ವಿಶಸ್ ತಿಳಿಸೋದು. ಮತ್ತೆ ಮತ್ತೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ರು, ಬುಮ್ರಾ ಅವರು ಬ್ಯಾಟಿಂಗ್ ಮಾಡಿದ್ರು, ಉಮೇಶ್ ಅಣ್ಣ ಬಂದು ಎಲ್ಲ ಸಿಕ್ಸ್ ಹೊಡೆದ್ರು, ಬುಮ್ರಾ ಅವ್ರು ಸಹ ಹಾಗೆ ಮಾರ ಸ್ವೀಪ್ ಶಾಟ್ ಎಲ್ಲ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ಪಿನ್ನರ್ಸ್ಗೆ. ಅವ್ರು ಸಹ ಒಂದು ಒಳ್ಳೆ ಆಲ್ರೌಂಡರ್ ಆಗಲಿ, ನಮ್ಮದು ಬ್ಯಾಟಿಂಗ್ ಡೆಪ್ತ್ ಉಂಟಲ್ಲ ಇಂಗ್ಲೆಂಡ್ ಬ್ಯಾಟಿಂಗ್ ಡೆಪ್ತ್ ತರ ಆಗಲಿ ಅಂತ ನಮ್ಮದೊಂದು ಹಾರೈಕೆ. ಇವತ್ತು ಡೇ ಫೈವ್ ಬ್ಯಾಟಿಂಗ್ ಬಗ್ಗೆ ಹೇಳುದಿದ್ರೆ, ಅಂದ್ರೆ ಬ್ಯಾಟಿಂಗ್ ಸ್ಟಾರ್ಟ್ ಆಗಲಿಲ್ಲ ಬಟ್ ಹೇಳುದಿದ್ರೆ, ಇಂಗ್ಲೆಂಡ್ಗೆ ಯಾಕೆ ಚಾನ್ಸ್ ಉಂಟು ಅಂತಂದ್ರೆ, ಅವರಿದು ಸ್ಟ್ರೈಕ್ ರೇಟ್ ಒಳ್ಳೆ ಉಂಟು ಎಲ್ಲ ಬ್ಯಾಟ್ಸ್ಮನ್ ಇದು ಓಪನಿಂಗ್ ಬ್ಯಾಟ್ಸ್ಮನ್ಸ್ ಬಿಟ್ಟು ಮತ್ತೆ ಬರುವಂತ ಜೋರೂಟ್ ಆಗಿರಬಹುದು, ಬೇರ್ ಸ್ಟೋ ಆಗಿರಬಹುದು, ವೋಕ್ಸು, ಅವ್ರಿವ್ರದ್ದು ಎಲ್ಲರಿದು ಸ್ಟ್ರೈಕ್ ರೇಟ್ ಒಳ್ಳೆ ಉಂಟು. ಸೊ 291 ಏನು ಹೊಡಿಲಿಕ್ಕೆ ಉಂಟಲ್ಲ ಇವತ್ತು, ಇಟ್ಸ್ ನಾಟ್ ಅ ಬಿಗ್ ಥಿಂಗ್ ಫಾರ್ ದೆಮ್. ವಿಕೆಟ್ ಇದ್ರೆ ಖಂಡಿತ ಚೇಸ್ ಮಾಡಿಯೇ ಮಾಡ್ತಾರೆ, ಯಾಕಂತಂದ್ರೆ ಫಿಫ್ತ್ ಟೆಸ್ಟ್ ಮ್ಯಾಚು ಹೇಳಲಿಕ್ಕೆ ಆಗುದಿಲ್ಲ, ಇದು ಕ್ಯಾನ್ಸಲ್ ಆದರೂ ಆಗ್ಬೋದು, ಯಾಕಂದ್ರೆ ರವಿಶಾಸ್ತ್ರಿ ಅವರಿಗೆ ಕೋವಿಡ್ ಬಂದಿರೋದ್ರಿಂದ ಕ್ಯಾನ್ಸಲ್ ಆದರೂ ಆಗ್ಬಹುದು. ಸೊ ಈ ಟೆಸ್ಟ್ ಮ್ಯಾಚ್ ಯಾರು ವಿನ್ ಆಗ್ತಾರೆ, ಅವರ ಸೀರೀಸ್ ವಿನ್ ಅಂತ ಸಹ ಹೇಳ್ಬೋದು. ಸೊ ನೋಡುವ ಎಂತ ಆಗ್ತದೆ ಅಂತ. ಇಟ್ಸ್ ಅ ಪ್ರೆಟಿ ಲಾಂಗ್ ವಿಡಿಯೋ, ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಒಂದಿಷ್ಟು ಪ್ರವಚನ ಹೇಳಿದ್ದೆವು. ಸೊ ನಂಗೆ ತುಂಬಾ ವಿಶ್ವಾಸ ಬಂದಿದೆ, ಹ್ಯಾಪಿ ಎಂತ ಅದು ಟೀಚರ್ಸ್ ಡೇ ಹಾಗೆ ಹೀಗೆ ಅಂತ. ನಿಮ್ಮ ಒಂದು ಪ್ರೀತಿಗೆ ಜನಾರ್ದನ್ ಸರ್ ಅವರು ಮೂಕ ವಿಸ್ಮಿತರಾಗಿದ್ದಾರೆ ಅಂದ್ರೆ, ಒಂದೇ ಕಣ್ಣಲ್ಲಿ ನಾನು ನಿನ್ನ ಅಳ್ತಾ ಇದ್ದೆ ಖುಷಿಯಲ್ಲಿ, ಇನ್ನೊಂದು ಕಣ್ಣಲ್ಲಿ ಯಾಕೆ ಅಳಲಿಲ್ಲ ಅಂತಂದ್ರೆ, ನಮ್ಮ ಬಿಯರ್ಡ್ ಬಾಲಕ್ ಅವರು ನಮ್ಮ ಬಗ್ಗೆ ಭಯಂಕರ ಕೆಟ್ಟ ಕೆಟ್ಟದಾಗಿ ಮಾತಾಡಿದ್ದಾರೆ. ಸೊ ಒಂದು ಕಣ್ಣಲ್ಲಿ ಸಿಟ್ಟಿತ್ತು, ಇನ್ನೊಂದು ಕಣ್ಣಲ್ಲಿ ಆನಂದ ಬಾಷ್ಪ ಸುರಿತಾ ಇತ್ತು. ಸೊ ಇವತ್ತು ಇಂಡಿಯಾ ವಿನ್ ಆದ್ರೆ ಉಂಟಲ್ಲ, ಎರಡು ಕಣ್ಣಲ್ಲಿ ಗೊಳಗೊಳಗೊಳಗೊಳ ಅಂತ ಆನಂದ ಬಾಷ್ಪ ಬರ್ತದೆ, ಆ ಒಂದು ಕ್ಷಣಕ್ಕೆ ನಾನು ಕಾಯ್ತಾ ಇದ್ದೇನೆ. ಇಂಡಿಯಾ ವಿನ್ ಆಗ್ಲಿ ಅಂತ ನಾವೆಲ್ಲರೂ ಸಹ ಹಾರೈಸೋಣ. ಸರಿ ಆಗಿದ್ರೆ ಇವತ್ತು ನೈಟ್ ವಿಡಿಯೋ ಬರ್ತದೆ, ಸರಿ ಆಗುತ್ತೆ. ಬಾಯ್ 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 ಬಾಯ್.